हाय फ्रेंड्स, वेलकम बैक टू माय चैनल। नान निम होश किरण शेट्टी। ಏನ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ, ಒಂದು ಲೆಮನ್ ರಿಫ್ರೆಶಿಂಗ್ ಡ್ರಿಂಕ್ ಸಮ್ಮರಿಗೆ ಸೂಪರಾಗಿರುತ್ತೆ। ಅದು ಯಾವುದ್ರಲ್ಲಿ ಗೊತ್ತಾ? ವೋಡ್ಕಾದಲ್ಲಿ। ಹೇಗೆ ಅಂತ ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್। ಈ ರಿಫ್ರೆಶಿಂಗ್ ಡ್ರಿಂಕಿಗೆ ಏನೇನು ಬೇಕು ಗೊತ್ತಾ? ನಿಂಬೂಜು, ಹನಿ, ಮಿಂಟು ಮತ್ತು ಲೆಮನ್ನು, ವೋಡ್ಕಾ, ಸಾಲ್ಟು, ಐಸ್ ಮತ್ತು ಒಂದು ಗ್ಲಾಸು। ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ? ಬನ್ನಿ ಫ್ರೆಂಡ್ಸ್, ಫಸ್ಟು ಈ ಲೆಮನ್ನ ಗ್ಲಾಸಿಗೆ ಸಾಲ್ಟ್ ಹಾಕೊಳ್ಳೋಣ। ಹೇಗೆ ಗೊತ್ತಾ? ಸೊ ಒಂದು ಸ್ಲೈಸ್ ಲೆಮನ್ ತೊಗೊಂಡು ಈ ಥರ ಲೋಟಕ್ಕೆ ಸ್ಮರ್ಶ್ ಮಾಡೋದು। ಆಮೇಲೆ ಸಾಲ್ಟ್ ಇರುತ್ತಲ್ಲ, ಅದಕ್ಕೆ ಸ್ಲೈಟಾಗಿ ಈ ಥರ ಡಿಪ್ ಮಾಡ್ಕೊಂಡು ಹೋಗೋದು। ಸೊ ಕುಡಿಬೇಕಾದ್ರೆ ಒಂದು ಪಂಚ್ ಸಿಗುತ್ತೆ। ಸೊ ನೆಕ್ಸ್ಟ್ ಏನು ಹಾಕೋತಾ ಇದ್ದೀನಪ್ಪ ಅಂದರೆ 60 ml ಆಫ್ ವೋಡ್ಕಾ। ಸೊ ನೆಕ್ಸ್ಟು 1 spoon ಹನಿ ಹಾಕೊಳ್ತಿದ್ದೀನಿ। ಸ್ವಲ್ಪ ಚೆನ್ನಾಗಿ ಸ್ಟರ್ ಮಾಡೋಣ। ಹಾಗೆ ಐಸ್, ಸೊ 4-5 ಐಸ್ ಹಾಕೋಣ। ಸೊ ಹಾಗೆ 4 minutes ಲೀವ್ ಹಾಕೋಣ। ಸೊ ಇದೊಂಥರ ಟೇಸ್ಟಿಗೆ ಬರುತ್ತೆ, ಐಸಿಗೂ ಬೇಕಾಗುತ್ತೆ। ಸೊ ನೆಕ್ಸ್ಟು ಏನು ಮಾಡ್ತೀವಿ ಅಂದರೆ, ನಿಂಬು ಸಿಗೋಲ್ಲ ಅದನ್ನು ಟಾಪಪ್ ಮಾಡೋಣ। ಹಾಗೆ ಗಾರ್ನಿಶಿಂಗಿಗೆ 1 lime ಮತ್ತು 1 straw ತೊಗೊಳ್ಳಿ ಫ್ರೆಂಡ್ಸ್। ಸೊ ಫ್ರೆಂಡ್ಸ್, ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಅಲ್ವಾ? ನಿಮಗೆ ಗೊತ್ತೇ ಆಗೋದಿಲ್ಲ ವೋಡ್ಕಾ ಕಿಕ್ಕು ಹೇಗೆ ಕೊಡುತ್ತೆ ಅಂದರೆ, ಈ ನಿಂಬು ಹಾಕಿರೋದ್ರಿಂದ ಈ ಲೈಮ್ ಫ್ಲೇವರು ಮತ್ತು ಹನಿ ಸ್ವೀಟ್ನೆಸ್ ಕೊಡ್ತಾ ಇದೆ, ಸೂಪರ್ ಟೇಸ್ಟ್ ಇದೆ। ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ। ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ।